ಸ್ನೇಹಿತರೆ ನಮಸ್ಕಾರ. ನಮ್ಮದು ಶ್ರೀ ಸಪ್ತಗರಿ ಮನೆ ಮದ್ದು ಚಾನಲ್ ಇದೆ, ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕಾರ ಬಿ ಪಿ ಶುಗರು ಕಾಯಿಲೆ ಅಲ್ಲ, ಆದರೆ ಅದನ್ನು ತಲೆಯಲ್ಲಿಟ್ಟುಕೊಂಡು ಅದಕ್ಕೆ ಅನೇಕ ರೀತಿಯ ಟ್ಯಾಬ್ಲೆಟನ್ನು ಸೇವನೆ ಮಾಡ್ತಾ ಇರ್ತಾರೆ. ದೇಹ, ನಮ್ಮ ಆಯಸ್ಸು ಎಲ್ಲನೂ ಸ್ವಲ್ಪ ಕುಂಠಿತ ಆಗುತ್ತೆ. ಸ್ನೇಹಿತರೆ, ಸೌತೆಕಾಯಿ ಬಿ ಪಿಗೆ ಮೊದಲೊಂದು ಎಪಿಸೋಡ್ ಕೊಟ್ಟಿದ್ದೆ, ಅದಕ್ಕೆ ಇನ್ನೊಂದು ರೆಮಿಡಿ ಇದೆ. ಸೌತೆಕಾಯಿ 50 ml, ಸೌತೆಕಾಯಿ ರಸ 50 ml, ಸೌತೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅದನ್ನು ಒಂದು ಹತ್ತಿ ಬಟ್ಟೆಯಲ್ಲಿ ಹಿಂಡಿ ರಸ ತೆಗೆದು ಆ ರಸವನ್ನು 50 ml, ಪುದೀನ ಒಂದಷ್ಟು ಪುದೀನ ಎತ್ಕೊಂಬಂದು ಅದು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದನ್ನು ಹತ್ತಿ ಬಟ್ಟೆಯೆಲ್ಲ ಹಾಕಿ ಹಿಂಡಿದಾಗ ರಸ ಬರುತ್ತೆ, ಅದೊಂದು 20 ml ಒಂದು ಕಪ್ಪಲ್ಲಿ ಹಾಕಿ ಇದು ಚೆನ್ನಾಗಿ ಕಾಯಿಸಿ, ತದನಂತರ ಒಂದು ಗ್ಲಾಸು ಮಜ್ಜಿಗೆ ಎತ್ಕೊಳ್ಳಿ. ಈ 3 ಕಪ್ ಆಗೋಷ್ಟು ಕಾಯಿಸ್ಕೊಂಡು ಈ ಒಂದು ಗ್ಲಾಸು ಮಜ್ಜಿಗೆ ಎತ್ಕೊಂಡು ಅದಕ್ಕೆ ಮಿಶ್ರಣ ಮಾಡಿ 3 ಕಪ್ ಥರ ಮಾಡ್ಕೊಳ್ಳಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಖಾಲಿ ಹೊಟ್ಟೆಗೆ ಈ ಥರ 15 ದಿವಸ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ, ಎಂತಹ ರಕ್ತ ಒತ್ತಡ ಇರಲಿ ಅದನ್ನು ತೆಗೆಯುವ ಶಕ್ತಿ ಇದಕ್ಕಿದೆ. ನಾವೇನು ಮಾಡ್ತಾ ಇದ್ದೀವಿ, ಇವೆಲ್ಲ ಆಗೋದು ಪ್ರೋಸೆಸ್ ಯಾರು ಮಾಡಿಕೊಡ್ತಾರೆ, ರೆಡಿಮೇಡ್ ಇದೆಯಾ ಅಂತ ಇದೆಲ್ಲ ಕೆಲವು ಕ್ವೆಶನ್ಸ್ ಬರ್ತವೆ. ನಾವು ಚೆನ್ನಾಗಿರಬೇಕು ಅಂದರೆ ನಾವು ಮಾಡ್ಕೋಬೇಕು. ಅದು ಬಿಟ್ಟು ಆ ಟ್ಯಾಬ್ಲೆಟ್ ಯಾವುದೇ ಟ್ಯಾಬ್ಲೆಟ್ ಎತ್ಕೊಂಡ್ರೆ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ, ಕೆಮಿಕಲ್ಲು ಸೈಡ್ ಎಫೆಕ್ಟ್ ಇರ್ತದೆ. ಆ ಸೈಡ್ ಎಫೆಕ್ಟ್ ತಪ್ಪಿಸ್ಕೋಬೇಕಂದ್ರೆ ನಾವು ಇದೊಂದು ಮಾಡ್ಕೋಬೇಕು, ಕುಡಿಬೇಕು. 10 ದಿವಸ ಕುಡೀರಿ, ನೋಡಿರಿ, ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅನೇಕ ನಮ್ಮ ಸ್ನೇಹಿತರು ಹೇಳ್ತಾರೆ, ಮನೆಯಲ್ಲಿ ಬಿ ಪಿ ಮತ್ತು ಶುಗರ್ ಮಿಷಿನ್ ಇರಬಾರ್ದಂತೆ, ಇರಲೇಬಾರ್ದು ಅಂತಾರೆ ನಮ್ಮ ಸ್ನೇಹಿತರೆಲ್ಲ. ಅದು ಏನು ಮಾಡ್ತಾರೆ, ಅವರ ಅಷ್ಟಕ್ಕೆ ಅವರೇ ಚೆಕ್ ಮಾಡಿಕೊಂಡು ಅದು ಜಾಸ್ತಿ ಇದು ಜಾಸ್ತಿ ಅಂದ್ಬಿಟ್ಟು ಅಷ್ಟು ಇಷ್ಟ ಹಾಕ್ಕೊತಾರೆ. ಸ್ನೇಹಿತರೆ, ನಮ್ಮ ಪ್ರಕೃತಿ ಸಿಕ್ಕುವಂಥ ವಸ್ತುಗಳಿಂದ ನಮ್ಮ ಕಾಯಿಲೆಗಳು ನಾವು ಓಡಿಸ್ಬೋದು. ಇದು ಹೊಟ್ಟೆ ತೆಗಿಬಾರ್ದು, ತಂದ ತಕ್ಷಣ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಉಗುರು ಬೆಚ್ಚಿ ನೀರಲ್ಲಿ ಹಾಕಿ ನೆನೆಸಿ ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹೊಟ್ಟೆ ಸಮೇತ, ಕಾರಣ ಬಿ ಕಾಂಪ್ಲೆಕ್ಸ್ ಇರ್ತದೆ ಹೊಟ್ಟೆ ಮೇಲೆ, ಈ ಹೊಟ್ಟಲ್ಲಿ ಮೇಲೆ ಚರ್ಮದಲ್ಲಿ ಬಿ ಕಾಂಪ್ಲೆಕ್ಸ್ ಇರ್ತದೆ, ಅದು ಪೋಲಾಗಬಾರ್ದು. ಅದು ಮಿಕ್ಸಿಗಾದಮೇಲೆ ರಸ ತೆಗೆದುಕೊಂಡು ಮತ್ತು ಪುದೀನ ರಸ ತೆಗೆದುಕೊಂಡು ಕಾಯಿಸಿ ಮತ್ತು ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ 3 ಕಪ್ ಮಾಡಿಕೊಂಡು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸೇವನೆ ಮಾಡ್ತಾ ಬಂದರೆ ಬಿ ಪಿ ಕಡಿಮೆ ಆಗುತ್ತೆ. ಮತ್ತು ಸ್ವಯಂ ಇದು ಮಾಡುವ ಬದಲು ತಜ್ಞರನ್ನು ತಿಳ್ಕೊಂಡು ಪ್ರತಿಯೊಂದು ಮಾಡಿ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಒಂದು ಸೌತೆಕಾಯಿ ಪುದೀನ ರಸದಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಕೆಲವೊಂದು ಕ್ರಿಟಿಕಲ್ ಪೊಸಿಷನಲ್ಲಿ ಕೆಲವೊಂದನ್ನ ಸ್ವಯಂ ಅವರಿಗೆ ನೀವೇ ಮಾಡ್ಕೋಬಾರ್ದು, ತಿಳಿದವ್ರನ್ನ ಕೇಳಿಕೊಂಡು ಮಾಡ್ಕೊಳ್ಳಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಟಲಿ. ಪ್ರತಿಯೊಬ್ಬರು ಅವರ ಮನೆಗೆ ಅವರೇ ವೈದ್ಯರಾಗಲಿ. ನಮಸ್ಕಾರ ಸ್ನೇಹಿತರೆ.